ಹಾವೇರಿ ಭಾಗದ ಜನರಿಗೆ ವರದಾನವಾಗಿರುವ ಮುನಗೋಡು ತಾಲೂಕಿನ ಮಳಗಿಯ ಧರ್ಮಾ ಜಲಾಶಯ ಮೈದುಂಬಿ ಹರಿಯುತ್ತಿದ್ದು ಪ್ರವಾಸಿಗರು ಜಲಾಶಯ ನೋಡಲು ಕುಟುಂಬ ಸಮೇತವಾಗಿ ಆಗಮಿಸಿ ಖುಷಿಯ ಕ್ಷಣಗಳನ್ನು ಕಳೆಯುತ್ತಿದ್ದಾರೆ. ಎಡಬಿಡದೆ ಸುರಿದ ಪುನರ್ವಸು ಮಳೆಗೆ ಸುತ್ತಮುತ್ತಲಿನ ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿದ್ದು ಸಾಗರದಂತೆ ಹರಿದು ಬಂದ ನೀರಿನ ಮಟ್ಟಕ್ಕೆ ಧರ್ಮ ಜಲಾಶಯ ತನ್ನ ಒಡಲನ್ನ ತುಂಬಿಕೊಂಡು ಕೋಡಿ ಬಿದ್ದು ಮೈತುಂಬಿ ಹರಿಯುತ್ತಿದ್ದಾಳೆ. ಒಂದು ಸಾವಿರದ 400 ಹೆಕ್ಟರ್ನಷ್ಟು ವಿಶಾಲವಾದ ಪ್ರದೇಶದಿಂದ ಕೂಡಿದ ಧರ್ಮ ಜಲಾಶಯ ಶಿರಸಿ, ಯಲ್ಲಾಪುರ ಹಾಗೂ ಮುನಗೋಡು ತಾಲೂಕಿನ ಗಡಿಭಾಗದಿಂದ ಹರಿದು ಬರುವ ನೀರಿಗೆ ಅಡ್ಡಲಾಗಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಹಾನಗಲ್ ಹಾವೇರಿ ಭಾಗದ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ದೃಷ್ಟಿಯಿಂದ ನಿರ್ಮಾಣವಾದ ಈ ಜಲಾಶಯ ಸುತ್ತಮುತ್ತಲಿನ ರೈತ ಜಮೀನುಗಳಿಗೆ ವರದಾನವಾಗಿ ನಿಂತಿದೆ. ದಿನನಿತ್ಯವೂ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದೆ. ಯುವಕರು ನೀರಿನಲ್ಲಿ ಇಳಿದು ಮೋಜಿನಲ್ಲಿ ತೊಡಗುವ ದೃಶ್ಯ ಸಾಮಾನ್ಯವಾಗಿದೆ. ಅಲ್ಲದೆ ಮಕ್ಕಳು, ಮಹಿಳೆಯರು ಸೇರಿದಂತೆ ಕುಟುಂಬ ಸಮೇತವಾಗಿ ಪ್ರವಾಸಿಗರು ಆಗಮಿಸುತ್ತಿದ್ದು ಸೂಕ್ತ ಭದ್ರತೆ ನೀಡಲಾಗಿದೆ. ಆದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಪೊಲೀಸ್ ಭದ್ರತಾ ಸಿಬ್ಬಂದಿಗಳನ್ನು ನೇಮಿಸುವುದರಿಂದ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಸಿಗುವುದು ಎಂಬುದು ಪ್ರವಾಸಿಗರ ಮಾತಾಗಿದೆ. ಮಹದೇವ್ ನಾಯ್ಕ್, ಮಾರಿಕಾಂಬಾ ನ್ಯೂಸ್, ಶಿರಸಿ.